हाय हेलो एल्रिगो नमस्ते हेलो हेंगिदीरा नाविवाग गुंडलू पेटे बंडीपुर हत्र एल्लिगे अरे बंडीपुर हत्र बंडीपुर फारेस्ट होरटी बंडीपुर फारेस्ट होगोदो इला जीप सफारी होगोदो इला रोड सूम्न नोडक बरोदो अंत होय्तीवि नोड्तीवि ಎಲ್ಲಿಗೆ ಹೋಗ್ತೀನಿ ಅನ್ನೋದನ್ನ ಹೊತ್ತು ಹೋಗ್ತಾ ಹೇಳ್ತೀನಿ ಫಸ್ಟ್ ಈಗ ತಿಂಡಿ ಮಾಡಿಲ್ಲ ತಿಂಡಿ ಮಾಡ್ಕೊಂಡು ಹೊರಡೋಣ ಅಂತ ಹೊತ್ತು ಹೋಗ್ತಾ ಕಂಟಿನ್ಯೂ ಮಾಡ್ತೀನಿ ಇವಾಗ ನಾವೆಲ್ಲಿದ್ದೀವಿ ಅಂದರೆ ಚಾಮರಾಜನಗರದಲ್ಲಿರೋ ಗುಂಡ್ಲುಪೇಟೆ ಅನ್ನೋ ಊರಲ್ಲಿದ್ದೀವಿ ತಾಲೂಕು ಅನ್ಸುತ್ತೆ ಇದು ಗುಂಡ್ಲುಪೇಟೆ ಈಗ ನೆಕ್ಸ್ಟು ಎಲ್ಲಿಗೆ ಹೋಗ್ತಿದ್ದೀವಿ ಅಂದರೆ ಬಂಡೀಪುರ ಫಾರೆಸ್ಟ್ ಇದೆಯಲ್ಲ ಅಲ್ಲಿಗೆ ಹೋಗೋಣ ಅಂತ ಹೋಗ್ತಿದ್ದೀವಿ ಅಲ್ಲಿ ಸಫಾರಿ ಇದೆ ಬಸ್ಸಲ್ಲಿ ಮತ್ತು ಜೀಪಲ್ಲಿ ಆದರೆ ಅಲ್ಲಿಗೆ ಹೋಗೋದ ಇಲ್ಲ ಸುಮ್ಮನೆ ಹಿಂಗೆ ಡೈರೆಕ್ಟು ಒಬ್ಬರು ಇಲ್ಲ ಏನಂದ್ರು ಅಂದರೆ ಸರ್ ಸುಮ್ಮನೆ ಸಫಾರಿಗೆ ಹೋಗ್ಬಿಡಿ ಅದು ವೇಸ್ಟು ಥ್ಯಾಂಕ್ಸ್ ಅಲ್ಲ ಅದ್ರ ಬದಲು ನೀವು ಈ ರೋಡಲ್ಲಿ ಹೋಗಿ ಅಲ್ಲೇ ತುಂಬ ಪ್ರಾಣಿಗಳು ಎದ್ದು ಹೋಗ್ತಿರ್ತವೆ ಆದರೆ ಸ್ವಲ್ಪ ಬೇಗ ಹೋಗಿ ಅಂದರು ನಾವು ಬೇಗ ಹೋಗೋಣ ಅಂತಲೇ ಅಂದ್ಕೊಂಡಿದ್ದು ಆದರೆ ನಾವು ಹೋಗೋ ಅಷ್ಟರಲ್ಲಿ ಈ ನಮ್ಮ ಇದರಲ್ಲ ಜೊತೆಗೆ ಇನ್ನೊಬ್ರು ಆ ಪುಣ್ಯತೋಮ ಎದ್ದೇಳೋಕ್ಕೆ ಟೈಮ್ ಮಾಡ್ದ ಅದಕ್ಕೆ ಟೈಮ್ ಆಗೋಗೈತೆ 9 ಗಂಟೆ ಹತ್ತತ್ರ ಆಗಿದೆ ಇನ್ನೂ 9 ಗಂಟೆ ಆಗಿಲ್ಲ 8:30 ಆಗಿದೆ ಈಗ ಸೀದಾ ಬಂಡೀಪುರ ಫಾರೆಸ್ಟ್ ಹತ್ರ ಹೋಗೋಣ ಅಲ್ಲಿ ಹೆಂಗೆಂಗಿದೆ ಏನೇನಿದೆ ಅಂತ ನೋಡ್ಕೊಂಬರೋಣ ಏನೆಲ್ಲ ಹಿಂಗೆ ನೋಡ್ತವ್ರೆ ಕಳ್ಳಲ್ಲಾದ್ರು ವಂದನೆಗಳು ಪುರಸಭೆ ಗುಂಡ್ಲುಪೇಟೆ ಬಂಡೀಪುರ ಊಟಿ ಇಲ್ಲಿಂದ ಊಟಿಗೆ 68 ಕಿಲೋಮೀಟರ್ಸ್ ಅಷ್ಟೇ ಜಾಸ್ತಿ ಏನಿಲ್ಲ ಆರಾಮಾಗಿ ಹೋಗ್ಬಿಟ್ಟು ಬರ್ಬೋದು ಆದರೆ ಅಲ್ಲಿಂದ ಮತ್ತೆ ನಮ್ಮ ಹಾಸನಕ್ಕೆ ಹೋಗೋಕ್ಕೆ ತುಂಬ ದೂರ ಆಗ್ಬಿಡುತ್ತೆ ಊಟಿಗೆ ಹೋದ್ರೆ ಒಂದು 2-3 ಡೇಸ್ ಅಲ್ಲೇ ಆರಾಮಾಗಿ ಟೈಮ್ ಸ್ಪೆಂಡ್ ಮಾಡಬೇಕು ಹಂಗಿದ್ರೆ ಹೋಗ್ಬೇಕು ಸುಮ್ಮನೆ ಹೋಗಿ ವಾಪಸ್ ಬರೋಕ್ಕೆ ಏನಕ್ಕಲ್ವಾ ನಿಜವಾಗ್ಲು ಹೇಳ್ಬೇಕು ಅಂದರೆ ನಾವು ಅಲ್ಲಿಗೆ ಹೋಗ್ಬೇಕು ಇಲ್ಲಿಗೆ ಹೋಗ್ಬೇಕು ಅಂತ ಏನೂ ಪ್ಲಾನ್ ಮಾಡಿಲ್ಲ ಮುಂಚೆನೆ ಹೆಂಗೆ ಅಂದರೆ ಈಗ ಇಲ್ಲಿವಾ ಇಲ್ಲಿಂದ ನೆಕ್ಸ್ಟ್ ಯಾವ ಪ್ಲೇಸ್ ಇದೆ ಅಲ್ಲಿವಾಣ ಹಾಂ ಸರಿ ಆ ಥರ ಹೋಗ್ತಿರೋದ್ರಿಂದ ಕರೆಕ್ಟಾಗಿ ಪ್ಲೇಸ್ಗಳು ನಮಗೆ ಸಿಕ್ತಿಲ್ಲ ಐ ಊಟಿ 95 ಕಿಲೋಮೀಟರ್ಸು 68 ಅಂದೆ ಸಾರಿ ಎಲ್ಲಿಗೂ ಪ್ಲ್ಯಾನ್ ಮಾಡಿಲ್ಲ ಯಾವ ಪ್ಲೇಸು ಏನು ಎತ್ತ ನಿಜವಾಗಿ ಯಾರೋ ಹಂಗೆ ಮಾಡೋಕ್ಕೆ ಹೋಗ್ಬೇಡಿ ಸುಮ್ಮನೆ ಪ್ಲ್ಯಾನ್ ಮಾಡ್ಕೊ ಬನ್ನಿ ಯಾಕೆ ಅಂದರೆ ನಮಗೆ ಹೆಂಗಾಗ್ತಿದೆ ಅಂದರೆ ಎಲ್ಲಿಗೆ ಎಲ್ಲಿಗೆ ಹೋಗೋ ಈಗ ಇಲ್ಲಿ ಮುಗಿಸಿದೀವಲ್ವಾ ನೆಕ್ಸ್ಟ್ ಎಲ್ಲಿಗೆ ಹೋಗೋದಪ್ಪ ಅಂದರೆ ಗೊತ್ತೇ ಆಗೋಲ್ಲ ಆ ಥರ ಆಗ್ತೈತೆ ಈಗ ಇಲ್ಲಿದ್ದೀವಿ ಅಂದರೆ ನೆಕ್ಸ್ಟು ಸುತ್ತಮುತ್ತ ಯಾವ ಪ್ಲೇಸ್ ಇದೆ ಓ ನಡಿ ಅಲ್ಲಿಗೆ ಹೋಗೋಣ ಅಷ್ಟೇ ಆ ಥರ ನಾವು ಪ್ಲ್ಯಾನ್ ಮಾಡ್ಕೊಂಡು ಹೋಗ್ತಿರೋದು ಅದರಿಂದ ತುಂಬ ಪ್ಲೇಸ್ಗಳನ್ನ ಕವರ್ ಮಾಡೋಕೆ ಆಗ್ತಿಲ್ಲ ಆದಷ್ಟು ಕವರ್ ಮಾಡ್ತಿದ್ದೀವಿ ಯಾವ ಥರ ಆಗುತ್ತೆ ಯಾವ ಥರ ಹೋಗುತ್ತೆ ಅಂತ ಗೊತ್ತಿಲ್ಲ ಹಾಕಂಗೆ ಕುತ್ಕೊಂತ ಯಾವನ್ ಹೇಳಿದ್ದು ನಿನಗೆ ಹೆಲ್ಮೆಟ್ ಹಾಕಂದ್ರೆ ಶಾಕಿಲ್ ಕೂತಿದೆ ಹ್ಞೂ ಇರಲಿ ನಡಿ ಅಂತೆ ನೆಕ್ಸ್ಟ್ ಸತಿ ಉದ್ರೋಗ್ಲಿ ನೋಡುವಂತಡಿ ಅಲ್ಲ ಹೆಲ್ಮೆಟ್ ಇದ್ರೆ ಹಾಕಲ್ಲ ಅಂದರೆ ಡಿಕ್ಕಿ ಒಳಗೆ ಹಾಕ್ತಾನಂತ ಇಲ್ಲ 100ರಲ್ಲಿ ಹೋಯ್ತಾ ಇದ್ದೀನಿ ನೋಡೆ ಪ್ಲ್ಯಾನ್ ಮಾಡ್ಕೊ ಬಂದಿದ್ರೆ ಇನ್ನೂ ಚೆನ್ನಾಗಿರೋದು ಇದು ಬಟ್ ಏನಪ್ಪ ಅಂದ್ರೆ ಪ್ಲ್ಯಾನ್ ಇಲ್ಲ ಎಲ್ಲ ಇಲ್ಲಿಗೆ ಬಂದಾದ್ಮೇಲೆ ಪ್ಲ್ಯಾನ್ ಬಂಡೀಪುರ ಸಫಾರಿ ಕ್ಯಾಂಪಸ್ಗೆ ಇನ್ 500 ಮೀಟರ್ ಇದೆ ಅಷ್ಟೇ ಆದರೆ ಏನು ಮಾಡೋದು ಸಫಾರಿ ಹೋಗೋದ ಇಲ್ಲ ಸುಮ್ಮನೆ ಅವ್ರು ಹೇಳ್ದಂಗೆ ರೋಡಲ್ಲಿ ಹೋಗ್ಬಿಟ್ಟು ಬರೋದ ಅಂತಲೇ ಗೊತ್ತಾಯ್ತಲ್ಲ
ಇಲ್ಲಿ ನೋಡಿದ್ವು ನಾವು ವೇಟು ಬಂಡೀಪುರ ಸಫಾರಿ ಕೇಂದ್ರಕ್ಕೆ ಈ ಕಡೆಯಿಂದ ಹೋಗೋದು. ಕೇಳ್ಕೊ ಬರೋಣ ಎಷ್ಟೆಷ್ಟು ಅಂತ. ಇಲ್ಲ ಹಿಂಗೆ ಹೋಗ್ಬಿಟ್ಟು ಬರೋಣ ಫಸ್ಟು. ಇದೇ ರೋಡ್ ಅಲ್ವಾ? ಎಷ್ಟು ಕಿಲೋಮೀಟರ್ ಐತೆ ನೋಡು ತಗ್ಗಿ. ಎಷ್ಟು ತಣ್ಣಗೈತೈತಲ್ವಾ ಅಪ್ಪ, ಚಳಿ ಆಯ್ತೈತಿ. ರೆಕಾರ್ಡ್ ಆಗ್ತಾ ಇದೆ. ಹಾಯ್ ಹಲೋ. ನಡಿ ಹೋಗ್ಬರ. 14 ಕಿಲೋಮೀಟರ್ ಅಲ್ವಾ? ಇವಾಗ ಏನು ಅಂದರೆ ರೋಡಲ್ಲಿ ಆ ತಮಿಳ್ನಾಡು ಬಾರ್ಡ್ರವರೆಗೂ ಹೋಗ್ಬರೋಣ ಅಂತ. ಎಷ್ಟು ಕಿಲೋಮೀಟ್ರ್ ಇದೆ ಅಂದರೆ ಇಲ್ಲಿಂದ 14 ಕಿಲೋಮೀಟರ್ಸ್ ಇದೆ. 14 ಕಿಲೋಮೀಟರ್ಸ್ ಉದ್ದಕ್ಕೆ ಹೆಂಗಿರುತ್ತೆ ಅಂತ ಗೊತ್ತಿಲ್ಲ. ಅಣ್ಣ ಯಾವ ಆನೆ ಯಾವ ಹುಲಿ ಯಾವ ಜಿಂಕೆ ಸಿಗುತ್ತೆ ಅಂತ ನೋಡೋಣ. ಯಾವುದೋ ಸಿಗದೆ ಅಂದರೆ ಮುಚ್ಕೊಂಡು ವಾಪಸ್ ಬರೋಣ. ಓಹ್ ಸ್ಪೀಡ್ ರೋಡಾ, ದೇವಸ್ಥಾನ ಇದೆ. ಸೊ ನೈಸ್. ಇಲ್ಲಿಂದ ವ್ಯೂ ಚೆನ್ನಾಗಿದೆ ಬೆಟ್ಟ ಗುಡ್ಡ ಅದು ನೋಡೋಕ್ಕೆ. ಅಲ್ಲೆಲ್ಲ ಸುತ್ತ ಅಲ್ಲಿಂದ ಅಲ್ಲೆಲ್ಲ ಫಾ ಕ್ಲಿಯರ್ ಆಗೈತೆ. ಯಾವ್ದು ಮಚ್ಚ ಅದೇ ಅನ್ಸುತ್ತಲ್ವಾ ಗೋಪಾಲ ಸ್ವಾಮಿ ಬೆಟ್ಟ? ಓ ನೆಕ್ಸ್ಟ್ ವ್ಲಾಗಲ್ಲಿ ಗೋಪಾಲ ಸ್ವಾಮಿ ಬೆಟ್ಟಕ್ಕೆ ಹೋಗ್ತೀವಿ. ಅದನ್ನು ನೆಕ್ಸ್ಟ್ ವ್ಲಾಗಲ್ಲಿ ಹಾಕ್ತೀನಿ. ಈ ವ್ಲಾಗಲ್ಲಿ ಏನಪ್ಪ ಅಂದರೆ ಇದೆ ಯಾವುದು ಕಚ್ಕೊಳತ್ತೆ ಅಂತ ಹೋಗೋದು ನೋಡ್ಕೊಂಬರೋದು ನೇಚರ್ನ. ಬೆಳಗ್ಗೆನೆ ಇಮ್ಮವತ್ ಗೋಪಾಲ ಸ್ವಾಮಿ ಬೆಟ್ಟಕ್ಕೆ ಹೋಗೋಣ ಅಂದ್ಕೊಂಡು, ಬಟ್ ಇದಕ್ಕೆ ಹೋಗ್ಬಿಟ್ಟು ಬರೋಣ. ಇಲ್ಲಿವರೆಗೂ ಬಂದಿದ್ದೀವಲ್ಲ, ಜಸ್ಟ್ ಏನು 16-17 ಕಿಲೋಮೀಟರ್ಸ್ ಇದೆ ಅಂತ ಇದಕ್ಕೆ ಬಂದಿದ್ದು ಅಷ್ಟೇ. ಅದು ದೇವಸ್ಥಾನ ಹೋಗೋದು 8:30 ಅಂದಿದ್ರು. ನಾವಿನ್ನೂ ಮುಂಚೆನೇ ಬೆಳಗ್ಗೆನೆ ಅಲ್ಲಿಗೆ ಹೋದ್ರೆ ಚೆನ್ನಾಗಿರುತ್ತೆ ಅಂದ್ಕೊಂಡು ಬಂಡೀಪುರ ಅಂದ್ಕೊಂಡಿದ್ದು. ಸಂರಕ್ಷಿತ ಪ್ರದೇಶ ಇಷ್ಟಪಟ್ಟು ಕೇಟು ಹೋಗ್ಬೋದಾ? ನಮಗೆ ಟಿಕೆಟ್ ಇಲ್ವಾ? ಥ್ಯಾಂಕ್ಸ್ ಬ್ರೋ. ಅವ್ರಿಗೆ ಮಾತ್ರ ಡು ನಾಟ್. ಇಲ್ಲಿಂದ ಬಂಡೀಪುರ ಫಾರೆಸ್ಟ್ ಸ್ಟಾರ್ಟು. ಎಲ್ಲ ಕಣ್ಣು ಹಿಂಗೆ ಬಿಡ್ಕೊಂಡು ನೋಡ್ತೀರಿ ಆಯ್ತಾ? ಯಾವಾಗ ಯಾವ್ದು ಪಾಸ್ ಆಗುತ್ತೆ? ಹಾಂ ನೋಡಿ ಸ್ಟಾರ್ಟಿಂಗೆ ಸಿಕ್ಕ ಜಿಂಕೆ. ಮಚ್ಚ ನೀನು ಫೋನಲ್ಲಿ ವಿಡಿಯೋ ಮಾಡು, ಅದನ್ನ ಅಲ್ಲಿ ಪಕ್ಕದಲ್ಲಿ ಆಡ್ ಮಾಡ್ತೀನಿ ನಾನು. ಅಲ್ಲಿ ಜಿಂಕೆಗಳ ಗುಂಪು ನೋಡಿ. ಸ್ಟಾರ್ಟಿಂಗ್ ಬಂದ ತಕ್ಷಣ ಒಂದು ವ್ಯೂ ಸಿಕ್ತು. ಯಾವ ಥರ ಮಾಡ್ತಿದ್ಯಾ? ಲ್ಯಾಂಡ್ಸ್ಕೇಪ್ ಅಲ್ಲ. ಹಾಂ ಸರಿ. ಒಂದು 2, 3, 4, 5 ಆರು ಅಲ್ವಾ ಕಾಣಿಸ್ತಿದ್ಯಾ ಫೋನಲ್ಲಿ? ಆಯ್ತು. ನೆಕ್ಸ್ಟ್ ನೆಕ್ಸ್ಟ್ ಏನು ಸಿಗುತ್ತೆ ಅಂತ ಗೊತ್ತಿಲ್ಲ. ಓ ಮುಚ್ಚ ಗುರು, ಎಷ್ಟಿದಾವೆ ದಂಡ ದಂಡ ಇದೆ ಗುರು. 1, 2, 3. ಅಯ್ಯೋ ಹೊಸಿ ಗುಂಪಿದ್ಯಾ? ಮತ್ತೆ ಫೋನಲ್ಲಿ ಚೆನ್ನಾಗಿ ತೋರಿಸು. 1, 2, 3, 4, 5, 6, 7, 8, 9, 10, 11, 12, 13, 14, 15 ಇದೆ.
ನೋಡಿ ಸ್ಟಾರ್ಟಿಂಗ್ ಜಿಂಕೆಯಿಂದ ಸ್ಟಾರ್ಟ್ ಆಯ್ತು. ಮುಚ್ಚ ಈ ಕಡೆ, ಈ ಕಡೆನೂ ಆಯ್ತು ನೋಡು. ಎಲ್ಲೋದ್ರು ಜಿಂಕೆನೇ ಇದೆ ಗುರು. ನಾನು ಯಾವತ್ತೂ ಒಟ್ಟಿಗೆ ಇಷ್ಟೊಂದು ಜಿಂಕೆನೇ ನೋಡಿಲ್ಲ. ನಮ್ಮ ಹಾಸನ ಗಂಡಕಟ್ಟ ಫಾರೆಸ್ಟಲ್ಲಿ ಇತ್ತು, ಅದು ಮೂರು ನಾಲ್ಕು ಅಷ್ಟೇ, ಆದರೆ ಇಲ್ಲಿ ತುಂಬ ಇದ್ದಾವೆ. ನಾವು ಇನ್ನೂ ಒಂಚೂರು ಬೆಳಗ್ಗೆ ಬೇಗ ಬಂದಿದ್ರೆ ಇನ್ನೂ ತುಂಬ ಸಿಗವ. ನಾನು ಆ್ಯಕ್ಚುಲಿ ನಾನು ಈ ರೋಡಲ್ಲಿ ಬಸ್ಸಲ್ಲಿ ಹೋಗಿದ್ದೆ. ಓ ಅಲ್ಲಿ ಏನು ಇವರು, ಏನು 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 ಹಿಡಿತವ್ರೆ, ಏನೋ ಕೆಲಸ ಮಾಡೋರು ಅನ್ಸುತ್ತೆ. ಅಲ್ಲಿ ಸಾರಂಗ ಮುಚ್ಚ. ಏನು ಇಷ್ಟೊಂದವಲ್ಲ, ಬರೀ ಜಿಂಕೆನೇ, ಬೇರೆ ಯಾವ ಸಿಗ್ತಾನೆ ಇಲ್ಲ, ಬರೀ ಜಿಂಕೆನೇ ಸಿಗ್ತಾವ. ಅಲ್ಲಿ ನೋಡಿ ಕೊಂಬೆ ಶುದ್ಧ ಐತೆ. ಮಚ್ಚ ಅಲ್ಲಿ ಯಾವ ರೋಡ್ ಐತೆ ಹೋಗೋಣ, ಅಲ್ಲಿ ಯಾವ ರೋಡ್ ಐತೆ ಹೋಗೋಣ. ಇಡ ಹೊಡಿತಾರ ಹೊಡಸ್ಕೊಳೋದು. ನೀನ್ ಬೇಗ ಎದ್ದಿದ್ರೆ ಇನ್ನೂ ಬೇಗ ಬರ್ಬೋದಿತ್ತ. ಹೊಡೋದ್ರ ಹಂಗೆ ನಾನಂತ ಅದೇ ಆಫ್ ಮಾಡ್ಬಿಟ್ಟು ಮತ್ತೆ ಮನೆ ಕೇಳೋದು. ನೀನು ದೂರದಿಂದ ಒಂದು ಹುಲಿ ನೋಡ್ಬೇಕು ಹೆಂಗಿರುತ್ತಲ್ವಾ, ಏನು ಎದ್ರಕ ಓಡಾ ಇರ್ತೀವಿ. ಇಲ್ಲೊಂದು ಗುಂಪೈತೆ ಜಿಂಕೆ, ಬರೀ ಜಿಂಕೆನೇ ಗುರು, ಬೇರೆ ಯಾವ ಸಿಕ್ತಾನೇ ಇಲ್ಲ. ಬಂಡೀಪುರಕ್ಕೆ ಸುಸ್ವಾಗತ, ವೆಲ್ಕಮ್ ಟು ಬಂಡೀಪುರ. ಫಂಕ್ಷನ್ ನಡೀತಿದೆ. ಸ್ಪೀಡ್ ಲಿಮಿಟ್ 30 ಕಿಲೋಮೀಟ್ರ. ಇವರು ಮೂವತ್ತರ ಆಫ್ ಮಾಡ್ಕೋಬೇಕು. ಓ ಮಚ್ಚ ಇದೇ ಸಫಾರಿ, ಅವರು ಇಲ್ಲಿಗೆ ಕರ್ಕೊ ಬರೋದು ಆದ್ರೆ ಇದ್ರೊಳಗಿಂದ ಕರ್ಕೊ ಬರ್ತಾರೆ. ಯಾವ್ದೊಂದು ಫೋಟೋ ತೆಗಿತಾವ್ರೆ, ನಾವು ನೋಡ್ತೀವಿ ಅದನ್ನ ತೆಗಿತಾರದ. ಅಲ್ಲಿ ಜಿಂಕೆ, ಅಲ್ಲಿ ಮಲ್ಗವೆ. ಓ ನವಿಲ್ ನವಿಲು, ಹಾ ಏನು ಏಕೆ ಇಲ್ಲಿ ನವಿಲ್ ಐತ್ ಕಣ್ಣ ಬಿಡ. ಆಯ್ತು ಓಡ್ಬೇಡ, ಯಾಕಂಗ್ ನೋಡ್ತೀಯ. ಹೋಗ್ಬರ ನಲ್ಲಿವರೆಗೂ ಪ್ರವೇಶವಿಲ್ಲ, ನೋ ಎಂಟ್ರಿ. ಹಾಯ್ ಹಲೋ, ಏನ್ ಸಮಾಚಾರ, ಏನೇನ್ ನೋಡ್ದು? ಜಿಂಕೆ ನವಿಲ್ ಎರಡನೇ ಅಲ್ವಾ ನೋಡಿರೋದು, ಅಷ್ಟೇ ಅಷ್ಟೇ. ಛೇ, ಸ್ಟೆಪ್ ಬೈ ಸ್ಟೆಪ್ ಸಿಗ್ಬೋದೇನೋ. ಬರೀ ಗಣ್ಣವಿಲೇವೆ ಅಲ್ಲ, ಅಥವಾ ಎಣ್ಣವಿಲೇವೆ, ಗಣ್ಣವಿಲ್ ಒಂದು ಇಲ್ಲ, ಇದೆಲ್ಲ ಹೆಣ್ಣು ನವಿಲು. ಗಂಡು ನವಿಲಿಗೆ ಮಾತ್ರ ಉದ್ದಕ್ಕೆ ರೆಕ್ಕೆ ಗರಿ ಎಲ್ಲ ಬರೋದು, ಎಣ್ಣವಿಲ್ಗಳಿಗೆ ಬರಲ್ಲ. ಎಣ್ಣವಿಲ್ಗಳೆಲ್ಲ ಆಚೆ ಬಂದಾಗ ತಿರ್ಗಾಡಕ್ಕೆ, ಗಣ್ಣವಿಲೆಲ್ಲ ಇನ್ನು ಮಲಗವೇನೋ, ನಂತರ ಸೋಂಬೇರಿಗಳು. ಅಚ್ಚ ಇಷ್ಟೇ ಅನ್ಸುತ್ತ ಕಣ, ಓನ ವಾಪಸ್ಸು. ಏನ್ ಮಾಡೋದು, ಏನೂ ಕಾಣಿಸ್ಲಿಲ್ಲ. ಅಲ್ಲಿಂದ ಇಲ್ಲಿ ಬಂದ್ರೆ ಸುಮ್ಮನೆ ವೇಸ್ಟ್, ವಂದನೆಗಳು. ಏ ಬಡ ವಿಗ್ ಇದೇ ಬಾಲ್ಡಪ್ಪ.
ಮುಂದಕ್ಕೆ ಹೋಗ್ಬಿಟ್ಟು ಬರೋಣ ಬೇಕಾದ್ರೆ. ವಿಸಿಟ್ ಅಗೈನ್ ಕರ್ನಾಟಕ ಸ್ಟೇಟ್ ಇಷ್ಟೇನ ಮುಗಿತಾ ಮಚ್ಚ ಕರ್ನಾಟಕ. ಅಯ್ಯಯ್ಯೋ ನೀಲಗಿರಿ ಡಿಸ್ಟ್ರಿಕ್ ಬೋರ್ಡ್ ತಮಿಳ್ನಾಡು ಲಿಮಿಟ್ ಸ್ಟಾರ್ಟ್. ಸುಮ್ಮನೆ ಹೋಗ್ಬರಂಬ ಮುಂದೆ ನೋಡೋಣ. ಹಾ ತಮಿಳ್ನಾಡು ಎಲಿಫೆಂಟ್ ಕ್ಯಾಂಪ್ 6 ಕಿಲೋಮೀಟರ್ ಫ್ರಮ್ ಇಯರ್ ಮತ್ತೆ ಅಲ್ಲಿಗೆ ಹೋಗ್ಬಾರಣ. ಅದನ್ನ ಎಲಿಫೆಂಟ್ ಕ್ಯಾಂಪ್ ಐತಂತ ಇಲ್ಲಿಂದ 6 ಕಿಲೋಮೀಟರ್. ಇವಾಗ ನಮ್ಮ ಕರ್ನಾಟಕ ಬಿಟ್ಟು ತಮಿಳ್ನಾಡಿಗೆ ಎಂಟ್ರಿ ಆಗಿದೀವಿ. ಸುಮ್ಮನೆ ಒಂದ್ ಸ್ವಲ್ಪ ದೂರ ಹೋಗ್ಬಿಟ್ಟು ಮತ್ತೆ ವಾಪಸ್ ಹೋಗೋಣ ಅಷ್ಟೇ. ಇದೆಲ್ಲ ನಿಜವಾಗ್ಲೂ ನೋಡಕ್ಕೆ ಒಂಥರ ಚೆನ್ನಾಗಿದೆ, ಕ್ಯಾಮ್ರಾದಲ್ಲಿ ಇನ್ನೂ ಚೆನ್ನಾಗಿರುತ್ತೆ. ಏನ್ ಸಗದಾಗೈತೆ ಗುರು, ರೋಡು ರೋಡ್ಗಿಂತ ವ್ಯೂವು ವ್ಯೂ ಮಾತ್ರ ಐಟಿ ಆಗಿದೆ. ಎಲಿಫೆಂಟ್ ಕ್ರಾಸಿಂಗ್ ಝೋನ್ ರಿಯಲಿ ಕ್ರಾಸ್ ಆಯ್ತವು, ನಮಗಂತೂ ಕಾಣಲಿಲ್ಲ. ನಾವು ಸುತ್ತ ನೋಡ್ತಾನೆ ಇದ್ದೀವಿ ಎಲ್ಲಿ ಎಲ್ಲಿ ಅಂತ, ಇನ್ನೂ ಕಾಣಿಸ್ಲಿಲ್ಲ. ಆ್ಯಂಡ್ ಹೇಳಿದ್ನಲ್ಲ ಈ ಗ್ಲೌಸು ಮತ್ತು ರೈಡಿಂಗ್ ಗಿಯರ್ಸ್ ಅಂತ, ನಮ್ಮ ಮೇಲೆ ಆದಷ್ಟು ಯಾರಿಗಾದ್ರು ಪ್ರೀತಿ ಇದ್ದು ನಾವು ಈ ಥರ ರೈಡ್ ಮಾಡೋದನ್ನು ನೋಡೋಕ್ಕಾಗದೆ ಇದ್ರೆ ಸ್ಪಾನ್ಸರ್ ಮಾಡ್ಬೋದು, ನಾವೇನು ತಪ್ಪು ತಿಳ್ಕೊಳಲ್ಲ. ಧಾರಾಳವಾಗಿ ರೈಡಿಂಗ್ ಗ್ಲೌಸು ಜಾಕೆಟ್ಟು ಯಾವುದಾದ್ರೂ ಸರಿ ಸ್ಪಾನ್ಸರ್ ಮಾಡ್ಬೋದು. ಹಾಯ್ ಬಡ್ಡೀಸ್, ಏನು ಸಮಾಚಾರ? ಇರು ಮಚ್ಚ ಒಂದು ಸ್ನ್ಯಾಪ್ ಹಾಕ್ತೀನಿ. ಮುಚ್ಚ ಹೆಂಗೈತ್ ನೋಡು ವ್ಯೂ. ನಾವು ಕರೆಕ್ಟಾಗಿ ಎಲ್ಲಿದ್ದೀವಿ ಅಂದ್ರೆ ತಮಿಳ್ನಾಡಲ್ಲಿರೋ ಬಂಡೀಪುರ ಫಾರೆಸ್ಟ್ ಒಳಗಡೆ ಇದೀವಿ. ಇಲ್ಲಿಂದ ಯಾವುದೇ ಎಲಿಫೆಂಟ್ ಕ್ಯಾಂಪ್ ಅಂತ ಇದೆಯಾ ಅಲ್ಲಿ, ಅಲ್ಲಿಗೆ ಹೋಗೋಣ ಅಂತ ಹೋಗ್ತಿದ್ದೀವಿ. ಆಲ್ರೆಡಿ 6 ಕಿಲೋಮೀಟರ್ಸ್. ಓ ಮಚ್ಚ ಯಪ್ಪ, ನನ್ನ ಲೈಫಲ್ಲಿ ನಾನು ಇಷ್ಟೊಂದು ನೋಡೇ ಇರಲಿಲ್ಲ. ಯಪ್ಪ ಏನ್ ಗುರು ಇದು, ಅಯ್ಯಯ್ಯೋ ಏನು ಹಸಿ ಇದೆಯಾ, ನಿಮಗೆ ಗೋಪುರದಲ್ಲಿ ಕರೆಕ್ಟಾಗಿ ಕಾಣಿಸಲ್ಲ ಅನ್ಸುತ್ತೆ. ಎಷ್ಟೊಂದಿದೆ ಗುರು, ಅಲ್ಲ ನಮ್ಮ ಕರ್ನಾಟಕದಲ್ಲಿ ಯಾಕೆ ಹಿಂಗಿಲ್ಲ? ಮತ್ತೆ ನಮ್ಮ ಕರ್ನಾಟಕದಲ್ಲಿ ಇರೋವೆಲ್ಲ ಹೆದರ್ಕೊಂಡು ಎಲ್ಲೆಲ್ಲ ಹೋಗ್ಬಿಟ್ಟವೆ, ಇಲ್ಲಿರೋವೆಲ್ಲ ಹೆದರುತ್ತೆ. ಅಲ್ಲ ಕಡೆ ತೆಪ್ಪಕಾಳು ಎಲಿಫೆಂಟ್ ಕ್ಯಾಂಪ್
ಆರ್ ರೋಡ್ ಎಲ್ಲಿಗೆ ಹೋಗುತ್ತೆ ಅಂತ ಗೊತ್ತಿಲ್ಲ, ಬಟ್ ಈ ರೋಡ್ ಅದ್ಯಾವುದೋ ಎಲಿಫೆಂಟ್ ಕ್ಯಾಂಪ್ಗೆ ಹೋಗುತ್ತಂತೆ. ನೋಡೋಣ, ಹೋಗ್ಬರೋಣ. ಯಾವುದೋ ನೀರು ಬೇರೆ ಹರಿತಿದೆ. ಆ್ಯಕ್ಚುಲಿ ಇದು ಊಟಿಗೆ ಹೋಗೋ ರೋಡು. ಹೇ ಮುಚ್ಚ, ಅಲ್ಲೇ ಆನೆ ಅಂತೂ ಒಂದು ಆನೆ ನೋಡ್ದು. ಆನೆ ಯಾರೋ ಇದು ಸಾಕಿರೋ ಆನೆ ಅನ್ಸುತ್ತೆ, ಅಂದರೆ ಕ್ಯಾಂಪಲ್ಲಿ ಇರುತ್ತಲ್ಲ ಆ ಥರ ಆನೆ. ಮಾತ್ರ ಯಾವುದಕ್ಕೆ ಕಮ್ಮಿ ಇದೆಯೋ ಇಲ್ವೋ ಗೊತ್ತಿಲ್ಲ, ಜಿಂಕೆಗಳಿಗೆ ಮಾತ್ರ ಕಮ್ಮಿನೇ ಇಲ್ಲ ಗುರು, ಅಷ್ಟೊಂದಿದೆ ಜಿಂಕೆಗಳು. ಇಲ್ಲೊಂದು ರೋಡ್ ಐತೆ, ಇದೆಲ್ಲಿಗೆ ಹೋಗುತ್ತೆ ನೋಡು, ಮ್ಯಾಪ್ ಹಾಕು. ನೆಟ್ವರ್ಕ್ ಇಲ್ವಾ? ಆಯ್ತಾ, ಮತ್ತೆ ಹಾಕು. ಎಲಿಫೆಂಟ್ ಕ್ಯಾಂಪ್, ತೆಪ್ಪಕಾಡು ಎಲಿಫೆಂಟ್ ಕ್ಯಾಂಪ್ ಇಲ್ಲಿಂದ 2 ಕಿಲೋಮೀಟರ್ಸ್ ಇದೆ ಅಂತೆ. ಈ ರೋಡ್ ಇರಬೇಕು. ಟು ಎಲಿಫೆಂಟ್ ಕ್ಯಾಂಪ್ ವಿಸಿಟಿಂಗ್ ಕ್ಯಾಂಪ್ 8:30 to 9 ಈವ್ನಿಂಗ್, 5:30 to 6. ಈ ಟೈಮ್ ಎಷ್ಟು? 9:46. ಅವ್ರ ಎಂಟ್ರಿ ಇಲ್ಲ, 9:30 ಆಗೈತೆ ಟೈಮು. ವಾಪಸ್ ಹೋಗೋದಾ? ಯಾವುದೂ ಇಲ್ಲ ಅನ್ಸುತ್ತೆ. ಚೆನ್ನಾಗಿರೋದಲ್ಲ ಮುಚ್ಚ, ಕೇಳೋಣ ಒಂದು ಮಾತು. ಗೇಟ್ನ ಹಾಕೋರೆ ಎಲ್ಲಿ ಎಲಿಫೆಂಟ್ ಕ್ಯಾಂಪ್ ನೋಡೋಣ ಅಂತ ಬಂದು ಅದು ಯಾಕೋ ಸರಿಯಾಗಿಲ್ಲ. ಸೊ ಅದಕ್ಕೆ ಅಲ್ಲಿಂದ ಈಗ ಯಾವುದೋ ವಾಟರ್ ಫಾಲ್ಸ್ ಇದೆ ಅಂತ ನಮ್ಗೆ ಫ್ರೆಂಡು, ಈಗ ಅಲ್ಲಿಗೆ ಹೋಗ್ತಿದ್ದೀವಿ ನೋಡೋಣ ಅಂತ. ಎಷ್ಟು ಕಿಲೋಮೀಟರ್ ಐತೆ ಮಚ್ಚ ಅದು? 5 ಕಿಲೋಮೀಟರ್ ಇದೆ. 5 ಕಿಲೋಮೀಟರ್ಸ್ ಇದೆ ಫಾಲ್ಸು, ನೋಡ್ಕೊಂಡು ಸೀದಾ ವಾಪಸ್ ಹೋಗೋಣ. ಅವ್ರು ಮತ್ತೆ ಈ ರೋಡಲ್ಲಿ ಜರ್ನಿ ಮಾಡ್ತಾನೆ ಇರಬೇಕು ಅನ್ಸುತ್ತೆ, ಅಷ್ಟೊಂದು ಚೆನ್ನಾಗೈತೆ ರೋಡೆಲ್ಲ. ಬಟ್ ಏನಂದ್ರೆ ನಮಗೆ ಅಲ್ಲೆಲ್ಲ ಕೆಲಸ ಇಲ್ಲ, ಹೋಗಿ ಏನು ಮಾಡೋದು ಅದೇ ಒಂದಷ್ಟೇ. ಅಷ್ಟೊಂದು ಚೆನ್ನಾಗೈತೆ ರೋಡ್. ಹಾ ಅಲ್ವೇ, ಹ್ಞೂ ಜಿಂಕೆಗಳು ಮಾತ್ರ ಸುಮಾರವೇ. ಅಯ್ಯೋ ಎಷ್ಟು ಒಂದೇ ತಾ ಗುಂ ಗುಂ, ಮಿನಿಮಮ್ ಅಂದ್ರೆ ಒಂದು 20-25 ಇದಾವೆ ಆ ಥರ ಅವೆ. ಇಲ್ಲೊಂದು ಅದೇ ಆನೆ ಹೋಯ್ತತ್ತು. ಏನು ಸೈಕಾಗಿ ರೋಡ್ ಕ್ರಾಸ್ ಮಾಡ್ತೈತೆ. ಆಯ್ತು ಹೋಗು, ಸರಿ ಸಾಕು. ಇಲ್ಲಿ ಇಲ್ಲೊಂದು ಬಾಯ್. ಏನಪ್ಪ ಅಲ್ಲಿ ಫಾಲ್ಸಿಗೆ ಮ್ಯಾಪ್ ಹಾಕು ಅಂದರೆ ಮೊಬೈಲ್ ಇಟ್ಕೊಂಡು ಸುಮ್ಮನೆ ಬಂದು ತುಂಬ ದೂರ ಬಂದಾದ್ಮೇಲೆ ಫಾಲ್ಸಿಗೆ ಇನ್ನು ಮುಂದೆ ಅಂತ ಕರ್ಕೊಂಬಂದ, ಹಾಗಾಗಿ ಫಾಲ್ಸು ಹೋಗೋಕ್ಕಾಗಲಿಲ್ಲ. ಸುಮ್ಮನೆ ಹಂಗೆ ತಮಿಳ್ನಾಡು ಬಾರ್ಡ್ರಿಗೆ ಹೋಗ್ಬಿಟ್ಟು ವಾಪಸ್ ಬಂದಂಗೆ ಆಯ್ತು ಅಷ್ಟೇ. ಏನೇನು ನೋಡಿದ್ವಪ್ಪ ಅಂದರೆ ಗುಂಪಲ್ಲಿ ಜಿಂಕೆಗಳು ನೋಡಿದು, ಅದಾದಮೇಲೆ ನವಿಲ್ ನೋಡಿದು, ಕೋತಿ ನೋಡಿದು, ಒಂದೇ ಒಂದು ಆನೆ ನೋಡಿದು ಅಷ್ಟೇ. ಅಲ್ಲಿ ಆನೆ ಕ್ಯಾಂಪಿಗೆ ಹೋಗಿದ್ದು ಅದು ಬಾಕ್ಲಾಕಿತ್ತು. ಅದು ಬರೀ ಬೆಳಗ್ಗೆ 8 ಗಂಟೆಯಿಂದ 9 ಗಂಟೆ, ಸಂಜೆ 5:30 ಇಂದ 6 ಗಂಟೆ ಅಷ್ಟೇ. ಅದಕ್ಕೂ ಹೋಗೋಕ್ಕಾಗಲಿಲ್ಲ.
ಸುಮ್ಮನೆ ಇಲ್ಲಿ ಇದನ್ನು ಕೇಳ್ಕೊಂಡು ಹೋಗೋಣ ಅಂತ ಇಲ್ಲಿ ಬಂದಿದ್ದೀವಿ ಅಷ್ಟೇ. ಅಲ್ಲಿ ಕೇಳ್ತವನೆ ಬಂಡೀಪುರ ಒಳಗೆ ಸಫಾರಿಗೆ ಹೋಗ್ತೀವಾರ ಅದು ಇಲ್ಲಿಂದನೇ ಅದನ್ನು ಕೇಳ್ಕೊಳಕ್ ಬಂದಿದ್ದೀವಿ ಅಷ್ಟೇ. ಏನಂತೆ ಮತ್ತೆ ಇನ್ನೇನು ಗೂಗಲ್ ಅಲ್ಲಿ ಇರೋದು ಅದೇ ಆಯ್ತು. ಇಲ್ಲ ಅಂತ ನೋಡಿ ಸಫಾರಿಗೆ ಹೋಗ್ಬೇಕು ಅಂದರೆ ರೆಡ್ ಅದು ಬಸ್ಸಲ್ಲಾದರೆ 650 ರುಪೀಸು. ಒಂದು 30 ಕಿಲೋಮೀಟ್ರ್ ಕರ್ಕೊಯ್ತಾರೆ ಒಂದೂವರೆ ಗಂಟೆ ಅಷ್ಟೇ. 2 ಗಂಟೆಯಿಂದ ಸ್ಟಾರ್ಟ್ ಅಂತ ಈಗ ಮಾರ್ನಿಂಗ್ದೆಲ್ಲ ಮುಗ್ದಿದೆ. ಅದರಲ್ಲಿ ಹೋದರೂ ಏನು ಒಂಚೂರು ಆಫ್ ರೋಡಲ್ಲಿ ಕರ್ಕೋಗ್ತಾರೆ ಅನಿಸುತ್ತೆ. ಬಟ್ ಏನೇನು ನೋಡ್ಬೋದು ಅಂದರೆ ಈಗ ನಮಗೆ ಆನೆ ಜಾಸ್ತಿ ಕಾಣಿಸ್ತಿಲ್ಲ, ಮೋಸ್ಟ್ಲಿ ಆನೆ ಕಾಣಿಸ್ಬೋದೇನೋ, ಅದು ಬಿಟ್ಟರೆ ಬೇರೆ ಏನೂ ಇಲ್ಲ ಅನಿಸುತ್ತೆ. ಇನ್ನೊಂದು ಜಿಂಕೆಗಳು ಈಗಲೇ ತುಂಬ ನೋಡಿದ್ರು, ಇದಕ್ಕೋದಕ್ಕೂ ಬೇರೆ ಏನೋ ಜಾಸ್ತಿ ಡಿಫ್ರೆನ್ಸ್ ಇಲ್ಲ, ಎರಡು ಸೇಮ್ ಅಷ್ಟೇ. ಈ ವಿಡಿಯೋ ನಿಮಗೂ ಜಾಸ್ತಿ ಇಷ್ಟ ಆಗಿರಲ್ಲ, ಆದರೆ ಪರವಾಗಿಲ್ಲ. ಏನೋ ಒಂಚೂರು ಆ ವೆದರೆಲ್ಲ ಸಖತ್ತಾಗೈತೆ, ಅಲ್ಲಿ ಬೈಕ್ ಓಡಿಸೋಕೆ ಇನ್ನೂ ಓಡಿಸ್ಕೊಂಡಾಗ ಹೋಗ್ತಿರ್ಬೇಕು ಅನಿಸುತ್ತೆ. ಆ ರೇಂಜಿಗೈತೆ ಅದು ಅಲ್ಲಿನ ವೆದರು ಬಂಡೀಪುರ ಫಾರೆಸ್ಟ್ ಒಳಗಡೆ. ಅದು ಹೋಗ್ತಾ ಹೋಗ್ತಾ ಇನ್ನೂ ತಮಿಳ್ನಾಡಿಗೆ ಎಂಟ್ರಿ ಆದಮೇಲೆ ಅಲ್ಲಿನ್ನೂ ಸಖತ್ತಾಗೈತೆ. ರೋಡ್ ಆಗಲಿ ಸೈಡ್ ಅಟ್ಮಾಸ್ಫಿಯರ್ ಆಗಲಿ ಹೆವಿ ಲೈಕ್ ಆಗುತ್ತೆ ಹೋಗ್ತಾ ಹೋಗ್ತಾ ಇದ್ರೆ ಬೈಕಲ್ಲಿ. ಅಷ್ಟೇ, ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡೋಣ, ಇಲ್ಲ ನೋಡೋಣ ಎಡಿಟ್ ಮಾಡ್ಬೇಕಾದ್ರೆ ಹೆಂಗಾಗುತ್ತೆ ಅಂತ ನೋಡ್ತೀನಿ. ಚೆನ್ನಾಗಿಲ್ಲ ಅಂದರೆ ಯಾವ್ದಾದ್ರು ಇನ್ನೊಂದು ವೀಡಿಯೋ ಸೇರಿಸಿ ಎಡಿಟ್ ಮಾಡಿರ್ತೀನಿ, ಇಲ್ಲ ಇದೊಂದೇ ವೀಡಿಯೋನೇ ಹಾಕ್ತೀನಿ. ಈಗ ನೆಕ್ಸ್ಟ್ ನಾವು ಎಲ್ಲಿಗೆ ಹೋಗ್ತಿದ್ದೀವಿ ಅಂದರೆ ಅದರ ಆಮೇಲೆ ಹೇಳ್ತೀನಿ. ಇನ್ನೂ ನಮ್ಮ ಚಾನಲ್ಗೆ ಯಾರಾದರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಬೆಲ್ ಬಟನ್ನ ಆಲಲ್ಲಿ ಇಟ್ಕೊಳ್ಳಿ, ಯಾಕಂದರೆ ಆವಾಗ ಹಾಕೋ ವೀಡಿಯೋ ನಿಮಗೆ ಪಟ್ ಪಟ್ ಅನ್ನಂಗೆ ನೋಟಿಫಿಕೇಶನ್ ಬರುತ್ತೆ, ಹಾಗೆ ನೀವು ಈಸಿಯಾಗಿ ನೋಡ್ಬೋದು. ಮರ್ತುಬಿಟ್ಟಿದ್ದಿದ್ರೆ ನೀವು ನನ್ನ ವೀಡಿಯೋ ನೋಡೋದೇನಾದ್ರೂ ಮರ್ತಿದ್ರೆ ಅದು ಹೆಲ್ಪ್ ಮಾಡೋದು, ಅದಕ್ಕೋಸ್ಕರ ಬೆಲ್ ಬಟನ್ ಆಲಲ್ಲಿ ಇಟ್ಕೊಳ್ಳಿ. ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಇಷ್ಟ ಆಗಲಿಲ್ಲ ಅಂದರೆ ಮಾಮೂಲಿ ಡಿಸ್ಲೈಕ್ ಮಾಡ್ಬಿಟ್ಟು ಕಮೆಂಟ್ ಮಾಡಿ. ಓಕೆ, ನೆಕ್ಸ್ಟ್ ವೀಡಿಯೋವರೆಗೂ ಬೇಗ ಸಿಗ್ತೀನಿ. ಅಲ್ಲಿವರೆಗೂ ಆರ್ ಸಿ ಬೈ ಯೂಟ್ಯೂಬ್ ಚಾನಲ್ನ ಹಳೆ ವೀಡಿಯೋಸ್ ಯಾರು ನೋಡಿಲ್ಲ ಅಂದರೆ ನೋಡ್ತಾ ಇರಿ, ಕೀಪ್ ವಾಚಿಂಗ್ ಆರ್ ಸಿ ಬೈ ಯೂಟ್ಯೂಬ್ ಚಾನಲ್. ಓಕೆ ಫ್ರೆಂಡ್ಸ್, ಬಾಯ್.